ಮಸಾಲ ಹೇರಳೆಕಾಯಿ ಜ್ಯೂಸ್ನ ಹೇಗೆ ಮಾಡ್ತಾರೆ ಅಂತ ನೋಡೋಕ್ಕೂ ಮುನ್ನ ಹೇರಳೆಕಾಯಿ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಒಳ್ಳೆಯದು ಅಂತ ಹೇಳಿಬಿಡ್ತೀನಿ. ವೆಯ್ಟ್ ಲಾಸ್ಗೆ, ಡ್ಯಾಂಡ್ರಫ್ಗೆ, ಆಯಿಲಿ ಕೂದಲಿಗೆ, ಹೈ ಬ್ಲಡ್ ಪ್ರೆಷರ್ಗೆ ಮತ್ತು ಹಾರ್ಟಿಗೆ ತುಂಬಾ ಒಳ್ಳೆಯದು. ಡ್ಯಾಂಡ್ರಫ್ಗೆ, ವೆಯ್ಟ್ ಲಾಸ್ಗೆಲ್ಲ ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ ಸಪ್ರೇಟಾಗಿ ವೀಡಿಯೋ ಮಾಡಿ ಹೇಳ್ಕೊಡ್ತೀನಿ. ಸೊ ಆ ವೀಡಿಯೋಗಳನ್ನೆಲ್ಲ ಮಿಸ್ ಮಾಡ್ಕೊಳ್ಳದೆ ನೋಡಬೇಕು ಅನ್ನೋದಾದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ನೋಟಿಫಿಕೇಷನ್ ಬಟನ್ನ ಆನ್ ಮಾಡೋದನ್ನು ಮರಿಬೇಡಿ. ಇವಾಗ ಮಸಾಲ ಹೇರಳೆಕಾಯಿ ಜ್ಯೂಸ್ನ ಹೇಗೆ ಮಾಡ್ತಾರೆ ನೋಡ್ಕೊಬಿಡೋಣ. ನಾನಿಲ್ಲಿ 3 ಹೇರಳೆಕಾಯಿನ ಕಟ್ ಮಾಡಿಕೊಂಡು ಅದ್ರ ರಸನ ಹಿಂಡ್ಕೊಂಡು ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದೇ ಜಾರ್ಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, 6 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಲೀಟರ್ ನೀರು ಹಾಕಿ ಜಸ್ಟ್ 5-10 ಸೆಕೆಂಡ್ ಮಿಕ್ಸರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಟೇಸ್ಟಿಯಾಗಿರೋ ಮಸಾಲ ಹೇರಳೆಕಾಯಿ ಜ್ಯೂಸ್ 2-3 ನಿಮಿಷದೊಳಗೆ ರೆಡಿಯಾಗೋಗತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಇದೇ ತರಹದ ಈಸಿ ಹಾಗೂ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.